ಈಗ ಒಂದು ಬ್ಯಾಂಕಿಗೆ ಹೋಗ್ತೀವಿ, ಲೋನ್ಗೆ ಅಪ್ಲೈ ಮಾಡಿದೀವಿ, ಅವರು ರಜೆ ಹಾಕ್ತಿದ್ದಾರೆ, ಎಜಿಎಂ ರಜೆ, ಮುಂದಿನ ವಾರ ಬನ್ನಿ, ಮುಂದಿನ ವಾರ ಹೋಗ್ತೀವಿ, ಅವ್ರು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆದ್ರೆ ಮುಂದಿನ ವಾರ ಬನ್ನಿ ಹೇಳ್ತಾರೆ. ಇದು ಕಸ್ಟಮರ್ ಸರ್ವಿಸ್ ಅಲ್ಲ, ಕಷ್ಟ ಸೇ ಮರನೆ ವಾಲಾ ಕಸ್ಟಮರ್ ನಹೀ ಹೋತಾ ಹೈ ಅಂತ ಎಲ್ರಿಗೂ ಹೇಳ್ತಾ ಇರ್ತೀನಿ. ಕಸ್ಟಮರ್ಗೆ ಕಷ್ಟ ಕೊಡಬೇಡಿ. ಆರ್ ಬಿ ಐದು ಪ್ರಯಾರಿಟಿ ಎರಡು, ಪ್ರೊಟೆಕ್ಷನ್ ಆಫ್ ಡೆಪಾಸಿಟರ್ಸ್ ಇಂಟ್ರೆಸ್ಟ್. ನಾವು ಯಾಕೆ ನಿಮ್ಮನ್ನ ಎಷ್ಟೊಂದು ಕೋರ್ಸ್ ಮಾಡಿ, ಆ ರೂಲ್ಸ್ ಮಾಡಿ, ಈ ರೆಗ್ಯುಲೇಷನ್ ಮಾಡಿ, ಈ ಸರ್ಕ್ಯುಲರ್ ಎದಕ್ಕೆ ಮಾಡ್ತೀವಿ? ಪಾಪ ಹಾರ್ಡ್ ಅಂಡ್ ಮನಿ ದುಡ್ಡನ್ನ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟು ನಿಮ್ಮ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಆದ್ರೆ ಟ್ರಸ್ಟ್ ಅನ್ನ ಉಳಿಸ್ಕೊಳಕ್ಕೆ ನೀವು ಬಹಳ ಕಷ್ಟ ಪಡಬೇಕು. ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್, ಆರ್ ಬಿ ಅದೊಂದು ಛಾಪ್ ಇದ್ರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಏನೂ ಆಗಲ್ಲ ಈ ಬ್ಯಾಂಕಿಗೆ, ಆದ್ರೂ ರಿಸರ್ವ್ ಬ್ಯಾಂಕ್ ಇದೆ ಅಂತ. ಅದಕ್ಕೆ ನಮ್ಮ ರೆಪ್ಯುಟೇಷನ್ ಇನ್ವಾಲ್ವ್ ಆಗಿದೆ ನಿಮ್ಮ ಜೊತೆ. ಯಾಕೆ ನಾವು ಇನ್ಸ್ಟ್ರಕ್ಷನ್ ಬಂದು ಒಂದು ಪೇಜ್ ಗಟ್ಟಲೆ ಬರೆದು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಕಿರಿಕಿರಿ ತರ ಮಾಡ್ತಾರೆ ಅಂತ ಅನಿಸ್ಬಹುದು. ಬಟ್ ಅದು ನಥಿಂಗ್ ಬಟ್ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ಕಸ್ಟಮರ್ಸ್. ಕಸ್ಟಮರ್ಸ್ಗೂ ನಾನು ಯಾಕೆ ಹ್ಯಾಪಿ ಇದ್ದೀನಂದ್ರೆ, ಪ್ರತಿ ದಿವಸ ಹೊಸ ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಂಗ್ಸ್ಟರ್ಸ್ಗೆ ಟಾಪ್ ಆಫ್ ದ ಇದು ಮೊಬೈಲ್, ನಿಮಗೆ ಬ್ಯಾಂಕಿಂಗ್ ಬೇಕು, ಮನೆಯಲ್ಲಿ ಕೂತ್ಕೊಂಡು, ಫ್ಲೈಟಲ್ಲಿ ಕೂತ್ಕೊಂಡು, ರಸ್ತೆಯಲ್ಲಿ ಎಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ತಾರೆ, ಡಿಪಾಸಿಟ್ ಮಾಡ್ತಾರೆ, ಫಾರಿನ್ಗೂ ದುಡ್ಡು ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಈಗ ಕಮರ್ಷಿಯಲ್ ಬ್ಯಾಂಕಿಗೆ, ಪ್ರೈವೇಟ್ ಬ್ಯಾಂಕ್ಸ್ಗೆ, ನಾನ್ ಬ್ಯಾಂಕಿಂಗ್ ಕಂಪನೀಸ್ಗೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಎಷ್ಟೊಂದು ಥರದ ಬ್ಯಾಂಕ್ಗಳು ಬಂದಿವೆ. ಅದ್ರ ಜೊತೆ ನಿಮ್ಮ ಕಾಂಪಿಟೇಷನ್ ಇಸ್ ಬಿಕಮಿಂಗ್ ಎವ್ರಿ ಡೇ ಚಾಲೆಂಜಿಂಗ್ ಆ್ಯಂಡ್ ಡಿಫಿಕಲ್ಟ್. ಅಂಥದ್ರಲ್ಲಿ ನಾವು ಲೇಜಿ ಬ್ಯಾಂಕಿಂಗ್ ಥರ ಮೊದಲೆಲ್ಲ ಬ್ಯಾಂಕಲ್ಲಿ ಬಂದು ಒಂದು ದೊಡ್ಡ ಹಾಲ್ ಇರೋದು, ಅಲ್ಲಿ ಟೀ ಕಾಫಿ ಎಲ್ಲ ಕೊಡೋರು, ಕಸ್ಟಮರ್ಸ್ ಬಂದು ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದು, ಆಮೇಲೆ ರಿಟೈರ್ಮೆಂಟ್ ಜನರಿಗೂ ಅದು ಇಷ್ಟ. ಯಾಕಂದ್ರೆ ಒಂದ್ಸಲ ಮನೆ ಬಿಟ್ಟು ನಾವು ಬಂದ್ರೆ ಆ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆ ವೈ ಸಿ. ನಿನ್ನೇನು ಹೇಳಿದೆ, ಎಲ್ಲಿಂದನೋ ಬಂದು ಯು ಪಿ ಬಿ ಆರ್ ಇಂದ ಅಥವಾ ಎಲ್ಲಿಂದ ಬಂದು ಅವ್ರು ರಿಟೇಲ್ ಬ್ಯಾಂಕಿಂಗ್ ಮಾಡಕ್ ಬಂದು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ವಿ ನಾವು ರಿಟೇಲ್ ಅಲ್ಲಿ, ಕಾರ್ ಲೋನು, ಹೌಸಿಂಗ್ ಲೋನು ಮಾಡಿದ್ವಿ ಅಂತ ಅವಾರ್ಡ್ಸ್ ತಗೊಳ್ತಾರೆ. ಭಾಷೆನೇ ಬರಲ್ಲ ನಮ್ಮ ಜನರ ಹತ್ರ ಮಾತಾಡೋಕ್ಕೆ, ಅವ್ರಿಗೆ ಭಾಷೆ ಬರಲ್ಲ. ಅವರೊಂದು ಕೇಳಿದ್ರೆ ಇವರೊಂದು ಹೇಳ್ತಾರೆ. ಅವ್ರು ಮಾಡಕ್ ಸಾಧ್ಯ ಇದ್ದಾಗ ಅರ್ಬನ್ ಕೋಆಪರೇಟಿವ್ಸ್ ಸ್ಟ್ರಾಂಗೆಸ್ಟ್ ಸ್ಟ್ರೆಂತ್ ಇಸ್ ಕೆ ವೈ ಸಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಕೆ ವೈ ಸಿ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅದರ್ ಬ್ಯಾಂಕ್ಸ್, ಬಟ್ ಫಾರ್ ಕೋಆಪರೇಟಿವ್ ಬ್ಯಾಂಕ್ಸ್ ಅವ್ರ ತಂದೆ ಏನ್ ಮಾಡ್ತಿದ್ರು, ಅವ್ರ ತಂದೆ ತಂದೆ ಏನ್ ಮಾಡ್ತಿದ್ರು, ಅವ್ರ ಮಗ ಏನ್ ಮಾಡ್ತಾನೆ, ಅವ್ರ ಮಗಳು ಏನ್ ಮಾಡ್ತಾರೆ, ಅವ್ರ ಮಗ ಮನೆಯಲ್ಲಿದೆ, ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ನಿಮ್ ಕಸ್ಟಮರ್ಸ್ ಅವ್ರ ಮುಖ ನೋಡಿದ ತಕ್ಷಣ ನೀವು ಅವ್ರ ಬಗ್ಗೆ ಎಲ್ಲ ಹೇಳ್ತೀರ. ಇದೇ ಕೆ ವೈ ಸಿ. ಈ ಯು ಪಿ ಐ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್ ಅಂತೂ ನನಗೆ ರಘುರಾಮ್ ರಾಜನ್ಗೆ ಹೋಲಿಸಿದ್ರು, ನಾವು ಅಷ್ಟು ದೊಡ್ಡವರಲ್ಲ ಸರ್. 2014 ರಘುರಾಮ್ ರಾಜನ್ ಸರ್ ಜೊತೆ ನಾನು ಕೆಲಸ ಮಾಡಿದ್ವಿ ಗವರ್ನರ್ ಆಫೀಸಲ್ಲಿ. ತುಂಬ ಆಕ್ಟಿವ್ ಪರ್ಸನ್ ಮತ್ತೆ ವಿಜನರಿ. ಅವ್ರು ಹೇಳಿದ್ದು ಇದು ಇಷ್ಟು ಅಡ್ವಾನ್ಸ್ ಯು ಪಿ ಐ ಅನ್ನೋದು ಒಂದು ಇರಬೇಕು ಅಂತ. ಆಮೇಲೆ ಅವ್ರು ಹೇಳಿದಂಗೆ ಬರೀ 21-25 ಬ್ಯಾಂಕಿಗೆ ಅಷ್ಟೇ ಕೊಟ್ಟಿದ್ರು, ಅದರಲ್ಲಿ ನೀವು ಒಬ್ರು ಇವತ್ತು ಅನ್ನೋದಕ್ಕೆ ತುಂಬ ಹೆಮ್ಮೆಯ ವಿಷಯ. ಐ ಆಮ್ ವೆರಿ ಪ್ರೌಡ್ ಟು ಬಿ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕಂದ್ರೆ ತುಂಬ ಖುಷಿ ಆಗುತ್ತೆ ಅಲ್ಲಿ ಕೆಲಸ ಮಾಡೋಕ್ಕೆ. ಎಷ್ಟೊಂದು ಪಾಲಿಸಿಗಳು ನಾವು ಮಾಡ್ತೀವಿ, ಅದನ್ನು ಪ್ರತಿಯೊಂದು ಜನರನ್ನು ಮುಟ್ಟುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕೂತಿರ್ತೀವಿ, ನಿಮ್ಮ ಹತ್ರ ಯಾವಾಗೂ ಮಾತಾಡಲ್ಲ, ನಿಮ್ಮನ್ನು ಭೇಟಿ ಆಗಲ್ಲ. ಬ್ಯಾಂಕರ್ಸ್ ನೀವು ಯೂಶ್ವಲಿ ನೋಡಿರ್ಬೋದು ನಗದಿಲ್ಲ, ಅವರು ಬಹಳ ಸೀರಿಯಸ್ ಇರ್ತಾರೆ. ಅದಕ್ಕೆ ನಾನು ಎಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಅಲ್ಲಿ ಹೋದಾಗ ಕೇಳ್ತೀನಿ, ಯಾವ್ದಾದ್ರೂ ಸರ್ಕ್ಯುಲರ್ ಅಲ್ಲಿ ಬರ್ದಿದೀವಾ ನೀವು ನಗುತ್ತಾ ಕಸ್ಟಮರ್ ಹತ್ರ ಮಾತಾಡಬೇಡ ಬೇಡಬಾರ್ದು, ಬ್ಯಾಂಕರ್ ತುಂಬಾ ಸೀರಿಯಸ್ ಆಗಿರ್ಬೇಕು ಅಂತೆಲ್ಲಾದ್ರೂ ಬರ್ದಿದೀಯಾ? ನಾನು ಚಿಕ್ಕವಳಿದ್ದಾಗ ಬ್ಯಾಂಕಲ್ಲಿ ಹೋಗಕ್ಕೆ ಹೆದರೋಳು, ನಾನು ಯಾವತ್ತೂ ಹೋಗಿಲ್ಲ ಡಿಗ್ರಿ ಮುಗಿದ್ರು. ಯಾಕಂದ್ರೆ ಅವ್ರು ಎಷ್ಟು ಪಾಶ್ ಕೂತ್ಕೊಳ್ಳೋದು, ಆ ಗ್ಲಾಸ್ ಬಾಗಿಲುಗಳು, ಬಾಗಿಲು ಒಳಗಡೆ ಹೋದ್ರೆ ಎಸ್ ವಾಟ್ ಯು ವಾಂಟ್ ಅಂತ, ಏನೋ ದರೋಡೆಗೆ ಬಂದಂಗೆ ಕೇಳೋ ಕೇಳೋರು. ಆಮೇಲೆ ಮೇ ಐ ಹೆಲ್ಪ್ ಯು ಅಂತ ಒಂದು ಬೋರ್ಡ್ ಇರುತ್ತೆ, ಅದು ಹಿಂದೆ ಕೂತವ್ರು ಆಗಲ್ಲ ಹೆಲ್ಪ್ ಯು ಬೋರ್ಡ್ ಅಷ್ಟೇ ಇರುತ್ತೆ. ನೋಡಿದ್ಯಾಂಕಲ್ಲಿ ಅವ್ ಕೇಳಕ್ಕೆ ಭಯ ಬಂದ್ಬಿಡುತ್ತೆ, ಹೇಳಿ ನನಗೆ ಯಾವ ಪ್ರಾಡಕ್ಟ್ ಇದೆ ಅನ್ನೋದು ಗೊತ್ತಿಲ್ಲ, ನೀವು ಏನೇನೋ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ತೀರಾ ನಮ್ಗೆ ಗೊತ್ತಿರಲ್ಲ. ಯಾಸ್ ಅ ಸ್ಟೂಡೆಂಟ್ ಅಲ್ಲಿ ಯಾರಿಗೂ ಆಗಲಿ, ಬ್ಯಾಂಕರ್ಸ್ ಬಿಟ್ಟರೆ ಮತ್ತೊಬ್ರಿಗೆ ಗೊತ್ತಿರಲ್ಲ. ಇವರು ಕಸ್ಟಮರ್ಗೆ ಯಾವುದು ಒಳ್ಳೆಯದು ಆ ಪ್ರಾಡಕ್ಟ್ ಅನ್ನು ಕೊಡಬಹುದು, ಬೋರ್ಡ್ ಡಿಸಿಷನ್. ಕೆಲವೊಬ್ಬರಿಗೆ ಯಾವ ನೀಡ್ ಇರುತ್ತೆ, ಎಜುಕೇಶನ್ ಇರ್ಬೋದು, ಹೌಸಿಂಗ್ ಇರ್ಬೋದು, ಕೆಲವೊಬ್ಬರಿಗೆ ಕನ್ಸಂಪ್ಷನ್ ಇರ್ಬೋದು. ಅವರನ್ನ ಅವ್ರು ಮೊದಲೇ ಕಷ್ಟದಲ್ಲಿ ಬ್ಯಾಂಕಿಗೆ ಲೋನಿಗೆ ಬರೋರು ಕಷ್ಟದಲ್ಲೇ ಬರ್ತಾರೆ, ಮೊದಲೇ ಎಷ್ಟೊಂದು ಟೆನ್ಷನ್ ಇಂದ ಬರ್ತಾರೆ. ಇವ್ರು ಏನ್ ಬೇಕು ಅಂತ ಕೇಳಿದ ತಕ್ಷಣ ಅವ್ರಿಗೆ ಏನ್ ಕೇಳ್ಬೇಕು ಗೊತ್ತಲ್ಲ. ಅದಕ್ಕೆ ಕಸ್ಟಮರ್ ಸರ್ವಿಸ್ ಇಸ್ ವ್ಯಾಲ್ಯೂ ಅಡಿಷನ್ ಇರ್ಬೇಕು. ದುಡ್ಡು ಅಷ್ಟೇ ಅಲ್ಲ, ನೀವು ಅವ್ರ ಹತ್ರ ಸಾಂತ್ವನ, ಫ್ರೆಂಡ್, ಫಿಲಾಸಫರ್ ಗೈಡ್ ಅಂತ ಹೇಳ್ತೀವಿ ನಾವು. ಅವ್ರನ್ನ ಚೆನ್ನಾಗಿ ಮಾತಾಡಿ ಅವ್ರ ಕಷ್ಟಗಳನ್ನು ತಿಳ್ಕೊಂಡು ಅವ್ರಿಗೆ ಯಾವ ಪ್ರಾಡಕ್ಟ್ ಅನ್ನು ನಾವು ಆಫರ್ ಮಾಡ್ಬೋದು, ಅವ್ರದ್ದು ರಿಪೇಮೆಂಟ್ ಕೆಪಾಸಿಟಿ ಏನಿದೆ, ಅದು ಅಪ್ರೈಸಲ್ ಕರೆಕ್ಟ್ ಆದ್ರೆ ಎನ್ ಪಿ ಎಗಳು ಕಡಿಮೆ. ಈಗೀಗ ಸ್ವಲ್ಪ ಎನ್ ಪಿ ಎಗಳು ಕಡಿಮೆ ಆಗಕ್ಕೆ ಕಾರಣ ಅಂದ್ರೆ ನಮ್ದು ಪ್ರೆಷರ್ ತುಂಬಾ ಜಾಸ್ತಿ ಆಯ್ತು. ನಾನು ಒಪ್ಕೋತೀನಿ ಕೋವಿಡ್ ಅಲ್ಲಿ ಬಿಸ್ನೆಸ್ ಎಲ್ಲ ಅಫೆಕ್ಟ್ ಆಯ್ತು, ಎನ್ ಪಿ ಎಗಳು ಜಾಸ್ತಿ ಆಯ್ತು,
ಬಟ್ ಇಲ್ಲಿ ಉಡುಪಿ ಮಂಗಳೂರು ಸೈಡ್ ಅವ್ರನ್ನ ನಮಗೆ ಭೇಟಿ ಆಗೋಕೆ ಬರ್ತಾರಲ್ಲ ಅವರು ನಗು ಮುಖ ನೋಡಿನೇ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಕಷ್ಟ ಹೇಳ್ಕೊಳ್ಳೋದು ಬಂದ್ರು ಕಷ್ಟ ತರ ಹೇಳ್ಕೊಳ್ಳಲ್ಲ ಅವರು. ಮೇಡಮ್ ಒಂದು ಸಮಸ್ಯೆ ಇತ್ತು ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಅದ್ರ ಕೂಡ ಎಷ್ಟು ಸಾಫ್ಟ್ ಆಗಿ. ಅದಕ್ಕೆ ಉಡುಪಿ ಎಜುಕೇಶನ್ಗೆ ಸಂಸ್ಕಾರಕ್ಕೆ ವಿದ್ಯೆಗೆ ಆಮೇಲೆ ನಿನ್ನೆ ಹೇಳ್ತಾ ಇದ್ದೆ ಎಲ್ಲರ ಮನೆಗಳಲ್ಲಿ ಸಂಸ್ಕೃತ ಮಾತಾಡುವಷ್ಟು ಪಾರಂಗತೆ ಎಲ್ಲರೂ ಇದ್ದಾರೆ. ಅಷ್ಟು ಕಷ್ಟವಾದ ಸಂಸ್ಕೃತನೇ ನಿಮಗೆ ಬರುತ್ತೆ. ರಿಸರ್ವ್ ಬ್ಯಾಂಕ್ ಸರ್ಕ್ಯುಲರ್ ಅಷ್ಟು ಕಷ್ಟ ಅಂತ ಅರ್ಥ ಆಗಲಿಲ್ಲ ನಾವು ಮಾಡಲಿಲ್ಲ ಅಂತ ಹೇಳಕ್ಕೆ ನೀವು ಅರ್ಥ ಆಗಿಲ್ಲ ಅಂದ್ರೆ ನಮಗೆ ಬರೀರಿ. ನಾವು ನಿನ್ನೆ ಮತ್ತೊಂದು ಮಾತಾಡಿದ್ದೀನಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಒಂದು ಟೈಗರ್ ಇದೆ ಲೋಗೋದಲ್ಲಿ ಆದ್ರೆ ಯಾರಿಗೂ ಕಚ್ಚಲ್ಲ ಯಾರಿಗೂ ರೋಲ್ ಮಾಡಲ್ಲ ಅದು. ಯಾವಾಗಾದ್ರೂ ಯಾರು ರಿಸರ್ವ್ ಬ್ಯಾಂಕ್ ಯಾರಿಗಾದ್ರೂ ಜೈಲಿಗೆ ಹಾಕಿದ್ದು ನೋಡಿದ್ದೀರಾ ನೀವು? ಇಲ್ಲ, ಭಾಳ ಅಂದ್ರೆ ಒಂದು ಪೆನಲ್ಟಿ ಹಾಕ್ತಾರೆ ನೀವು ಕೊಟ್ಟು ಹೋಗ್ಬಿಡ್ತೀರಾ ಅಷ್ಟೇ. ಅದಕ್ಕೆ ಇಮೇಲ್ ಐ ಡಿ ಕೊಟ್ಟಿದ್ದೀನಿ, ಏನಾದರೂ ಗೊತ್ತಿಲ್ಲ ಅಂದ್ರೆ ನೀವು ಕೇಳಿ. ಪೆನಲ್ಟಿ ಬಂದಾಗ ನಾವು ರಿಸರ್ವ್ ಬ್ಯಾಂಕ್ ಬರೋಕ್ಕೆ ಭಯ ಬರುತ್ತೆ ಮೇಡಮ್. ಅಲ್ಲಿ ಒಳಗಡೆನೆ ಬಿಡಲ್ಲ ಮೇಡಮ್. ಅಲ್ಲಿ ಯಾಕೆ ಬಿಡಲ್ಲ ಅಂದ್ರೆ ನೀವು ಬರಬಾರ್ದು ಅಂತ ಅಲ್ಲ. ಅಲ್ಲಿ ಈ ಜಗತ್ತಿಂದ ದೇಶದ ಎಷ್ಟು ದುಡ್ಡಿದೆ ಆ ಬ್ಯಾಂಕ್ ಕೆಳಗಿದೆ, ಅದಕ್ಕೆ ಸೆಕ್ಯೂರಿಟಿ ಜಾಸ್ತಿ ಅಷ್ಟೇ. ಅದನ್ನ ಸೆಕ್ಯೂರಿಟಿ ಕಾಯಕ್ಕೆ ಪೊಲೀಸರು ನಿಂತಿರ್ತಾರೆ, ನಮ್ಮನ್ನು ಕಾಯಕ್ಕಲ್ಲ. ಅದಕ್ಕೆ ನೀವು ಯಾವಾಗಾದ್ರೂ ಬರ್ಬೋದು ಅನ್ನೋದು ಅಂತ ಹೇಳಿದೆ ಸರ್. ಯು ಪಿ ಐ ನೀವು ಸ್ಟಾರ್ಟ್ ಮಾಡಿದ್ದು ತುಂಬಾ ನನಗೆ ಖುಷಿ ಆಯ್ತು. ಯಾಕಂದ್ರೆ ಇಂಟರ್ನ್ಯಾಷನಲ್ ಇಟ್ ಈಸ್ ಅಕ್ರೆಡಿಟ್ ಆಸ್ ಅ ಬೆಸ್ಟ್ ಆಪ್. IMF, ವರ್ಲ್ಡ್ ಬ್ಯಾಂಕ್, ಅದರ್ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಅಪ್ರಿಷಿಯೇಟೆಡ್ ಅವರ್ ಯು ಪಿ ಐ. ಯಾಕಂದ್ರೆ ಕೋವಿಡ್ ಅಲ್ಲಿ ಬೇರೆ ದೇಶಗಳಲ್ಲಿ ಪೇಮೆಂಟ್ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಆಗಕ್ಕೆ ಬಂತು. ನಾನು ಹೇಳಬೇಕು ಯಾಕಂದ್ರೆ ಯು ಪಿ ಐ ಇದೆ. ನೀವೆಂದಾದ್ರೂ ಯಾವ್ದಾದ್ರೂ ನಮ್ಮದು ಟ್ರಾನ್ಸಾಕ್ಷನ್ ವರ್ಕ್ ಫ್ರಮ್ ಹೋಮ್ ಅಥವಾ ಲಾಕ್ಡೌನ್ ಇದ್ದಾಗ ರಿಸರ್ವ್ ಬ್ಯಾಂಕ್ನಿಂದ ಯಾವ್ದಾದ್ರೂ ಸ್ಟಾಪ್ ಆಗಿದೆಯಾ? ಎಲ್ಲರಿಗೂ ದುಡ್ಡು ಕಳಿಸಿದೀರಾ? ATM ಅಲ್ಲಿ ದುಡ್ಡಿತ್ತಾ? ಯಾಕಂದ್ರೆ ಕೋವಿಡ್ ಅಲ್ಲಿ ಎಲ್ಲರೂ ಮನೇಲಿ ಇದ್ದಾಗ ನಾವು ಆಫೀಸ್ಗೆ ಹೋಗ್ತಿದ್ವಿ, ಮಕ್ಕಳನ್ನು ಬೇರೆ ರೂಮಲ್ಲಿ ಲಾಕ್ ಮಾಡ್ತಿದ್ವಿ ನಮ್ಮಿಂದ ಅವ್ರಿಗೆ ಬರಬಾರ್ದು ಅಂತ. ಗೌರ್ಮೆಂಟ್ ಒಂದು ಪ್ರೈಮ್ ಮಿನಿಸ್ಟರ್ ಟಾಸ್ಕ್ ಫೋರ್ಸ್ ಮಾಡಿದ್ರು, ಅದರಲ್ಲಿ ನಾನು ಇದ್ದೆ. ಗೌರ್ಮೆಂಟ್ ಅಲ್ಲಿ ದಿನಾ ಹೋಗೋದು ಸೆಕ್ರೆಟರಿಯೇಟ್ ಅಲ್ಲಿ ಮೀಟಿಂಗು, ಬ್ಯಾಂಕಲ್ಲಿ ಮೀಟಿಂಗು, ನಾವೇ ಮೊದಲು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ ನಾನು ಕೋವಿಡ್ ಅಲ್ಲಿ. ಅಷ್ಟು ದಿನ ಜನರಿಗೆ ನಾನು ಅಕ್ಸೆಸ್ ಆದೆ. ಬಟ್ ಯಾವಾಗ ನೀವು ಜನರನ್ನು ಒಳ್ಳೆ ಮಾಡಕ್ ಹೋಗಿರ್ತೀರಿ ಅವಾಗ ಯಾವ ಕೋವಿಡ್ ಬರೋಣ ಅಂತ ಅನ್ನಿಸ್ತು ನನಗೆ. ಆವಾಗ ನಮ್ಮ ಗವರ್ನರು ಮತ್ತೆ ನಮ್ಮದು ಟೀಮು ಏನ್ ಮಾಡಿದ್ರಂದ್ರೆ, ಒಂದು ವರ್ಷ ಒಂದು ಹೋಟೆಲ್ ನಾವು ಬಾಡಿಗೆ ತಗೊಂಡಿದ್ದೀವಿ ಬಾಂಬೆನಲ್ಲಿ. ನಾನು ಸ್ವಲ್ಪ ಲಾಂಗ್ ಮಾತಾಡ್ತಾ ಇದ್ದೀನಿ, ಬಟ್ ಒಂದು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು ನಿಮಗೆ. 150 ಜನರನ್ನ ಆ ಹೋಟೆಲಲ್ಲಿ ಕ್ವಾರಂಟೈನ್ ಅಂದ್ರೆ ಟೋಟಲಿ ಅವ್ರನ್ನ ಸಪರೇಟ್ ಇಟ್ಬಿಟ್ಟಿದ್ರು. ಅವರೆಲ್ಲ ಪೇಮೆಂಟು ಮತ್ತು ಪೇಮೆಂಟ್ ಸಿಸ್ಟಮ್ RTGS ಮತ್ತೆ ಇದು ನಾಚು ಮತ್ತೆ ಇದು UPI ಪೇಮೆಂಟ್ಸ್ ಎಲ್ಲ ಅವರು ನೋಡ್ಕೊಳ್ತಾ ಇದ್ರು. ಒಂದು ದಿನ ಗೌರ್ಮೆಂಟ್ ಪೇಮೆಂಟು, ಬ್ಯಾಂಕರ್ಸ್ ಪೇಮೆಂಟು, ಕಸ್ಟಮರ್ ಪೇಮೆಂಟು ಒಂದು ಫೇಲ್ ಆಗಲಿಲ್ಲ. ಅವರು 8 ತಿಂಗಳು ಹೆಂಡಂದ್ರ ಮುಖವನ್ನ ಮಕ್ಕಳ ಮುಖವನ್ನ ನೋಡಲಿಲ್ಲ. ಅವ್ರನ್ನ ಟೋಟಲಿ ಪೂರ್ತಿ ಅವ್ರನ್ನ ಬೇರೆ ಇಟ್ಟುಬಿಟ್ಟಿದ್ರು ಟೀಮು. ಇದು ಇಂಥದ್ರೆಲ್ಲ ಐಡಿಯಾ ಇಂಡಿಯಾದವ್ರಿಗೆ ಬರುತ್ತೆ ನೋಡಿ, ಬೇರೆ ದೇಶದವ್ರಿಗೆಲ್ಲ ಮಾಡಕ್ಕೆ ಹೋಗಲಿಲ್ಲ.